ಹಾಸನಕ್ಕೆ ಮೊದಲು ಕುಡಿಯಲು ನೀರು ಕೊಡಿ, ತದನಂತರ ಎಲ್ಲಿ ಬೇಕಾದರೂ ನೀರು ಬಿಡಿ, ಇಲ್ಲಾಂದ್ರೆ ರೈತರು ಕೃಷಿಯನ್ನೇ ಮರೆಯಬೇಕಾಗತ್ತೆ ಅಂತ ಶಾಸಕರು ಆದಂತಹ ಸ್ವರೂಪ್ರಕಾಶ್ ಅವರು ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುತ್ತಿರುವ ವಿಚಾರವಾಗಿ ಹೇಳಿಕೆ ನೀಡಿದ ಶಾಸಕ ಸ್ವರೂಪ್ರಕಾಶ್ ಕಾವೇರಿ ನೀರಿನ ವಿಚಾರವಾಗಿ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮನವರಿಕೆ ಮಾಡುವಲ್ಲಿ ವಿಫಲವಾಗಿದೆ. ಅದೇ ರೀತಿ ಹೇಮಾವತಿ ನದಿ ನೀರು ಹಾಸನಕ್ಕೆ ಸೀಮಿತವಾಗಿದ್ದರೂ ಜಿಲ್ಲೆಗೆ ನೀರು ಇಲ್ಲದಂತಾಗಿರುವುದು ದುರದೃಷ್ಟಕರ. ಆದರೆ ಹಲವಾರು ಭಾಗಗಳಲ್ಲಿ ಕುಡಿಯುವ ನೀರಿಗೆ ಹೇಮಾವತಿ ನೀರು ಲಭ್ಯವಾಗುತ್ತಿಲ್ಲ. ಹಾಸನಕ್ಕೆ ಮೊದಲು ನದಿಯಿಂದ ಕುಡಿಯಲು ನೀರು ಬಿಡಿ, ನಂತರ ಕಾವೇರಿಗಾದರೂ ಬಿಡಿ, ತಮಿಳುನಾಡಿಗಾದರೂ ಬಿಡಿ, ನಾವು ಕೇಳುವುದಿಲ್ಲ. ಜಿಲ್ಲೆಯಲ್ಲಿ ರೈತರು ಆಲೂಗಡ್ಡೆ ಬೆಳೆಯುವುದನ್ನೇ ಮರೆಯುವಂತಾಗಿದೆ. ರಾಜ್ಯ ಸರ್ಕಾರ ಹಾಸನ ಜಿಲ್ಲೆಯ ಅರಕಲಗೂಡನ್ನು ಮಾತ್ರ ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿದೆ. ಆದರೆ ಜಿಲ್ಲೆಯಲ್ಲಿರುವ ಎಲ್ಲಾ ತಾಲೂಕುಗಳಲ್ಲಿಯೂ ಸರಿಯಾದ ಮಳೆ ಆಗಿಲ್ಲ. ಜೆಡಿಎಸ್ ಸರ್ಕಾರದ ಅಧಿಕಾರದ ಸಮಯದಲ್ಲಿ ಅನೇಕ ಕೋಟಿ ರೂಗಳ ಹಣವನ್ನು ತರಲಾಗಿತ್ತು. ಕಾರಣಾಂತರದಿಂದ ಆ ಹಣವನ್ನು ಹಲವಾರು ಕಾಮಗಾರಿಗಳಿಗೆ ಉಪಯೋಗಿಸಿಕೊಳ್ಳಲಾಗಿತ್ತು. ಜಿಲ್ಲಾ ಉಸ್ತುವಾರಿಯಾಗಿ ಸಚಿವರು ಎಲ್ಲಾ ರೀತಿಯಿಂದ ಜಿಲ್ಲೆಯನ್ನ ನಿರ್ಲಕ್ಷಿಸುತ್ತಿದ್ದಾರೆ. ಏಕೆಂದರೆ ಈಗಾಗಲೇ ಜಿಲ್ಲೆಗೆ ಭೇಟಿ ನೀಡಿ ಒಂದು ತಿಂಗಳು ಕಳೆಯುತ್ತಾ ಬಂತು ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಆರೋಪಿಸಿದರು. ಇನ್ನು ಲೋಕಸಭೆ ಚುನಾವಣೆ ಹಿನ್ನೆಲೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುತ್ತಿರುವ ವಿಚಾರವಾಗಿ ಮಾತನಾಡಿದ ಶಾಸಕ ಸ್ವರೂಪ್, ಮೈತ್ರಿ ವಿಚಾರದಲ್ಲಿ ಜೆಡಿಎಸ್ ವರಿಷ್ಠರ ತೀರ್ಮಾನಕ್ಕೆ ಬದ್ಧ, ನಾನು ಶಿಸ್ತಿನ ಸಿಪಾಯಿ. ಇನ್ನು ದೇಶದ ರಾಜಕಾರಣದಲ್ಲಿ ಮೈತ್ರಿ ವಿಚಾರ ಬಂದರೆ ಜೆಡಿಎಸ್ ವರಿಷ್ಠರ ತೀರ್ಮಾನಕ್ಕೆ ನಾವುಗಳು ಬದ್ಧರಾಗಿದ್ದು ಪಕ್ಷದ ಮೈತ್ರಿ ವಿಚಾರವಾಗಿ ಅವರವರಿಗೆ ಬಿಟ್ಟ ವಿಚಾರವಾಗಿದ್ದು ಈ ಬಗ್ಗೆ ಪ್ರಸ್ತಾಪ ಮಾಡಲು ಹೋಗುವುದಿಲ್ಲ. ಜೆಡಿಎಸ್ ಪಕ್ಷದ ವರಿಷ್ಠರಾದ ದೇವೇಗೌಡರು, ಕುಮಾರಣ್ಣ, ರೇವಣ್ಣನವರು ಯಾವ ತೀರ್ಮಾನ ಮಾಡುತ್ತಾರೆ ಎಂದು ಹೇಳಿದರು. ಕೋಟಿ ಹಣವನ್ನು ನಮ್ಮ ರೇವಣ್ಣ ಸಾಹೇಬ್ ನಮ್ಮ ಸರ್ಕಾರದ ಅಧಿಕಾರದ ಸಂದರ್ಭದಲ್ಲಿ ತಂದಿದ್ದು, ಅದು ಕಾರಣಾಂತರದಿಂದ ತಮಗೆ ಗೊತ್ತಿ ನಾನು ಹೇಳಕ್ಕೆ ಬಯಸಲ್ಲ. ಅದನ್ನು ಡಿವಿಯೇಟ್ ಮಾಡಿ ಬೇರೆ ಬೇರೆ ಪಾರ್ಕ್ಗಳಿಗೆ ಅದನ್ನು ಡಿವಿಯೇಟ್ ಮಾಡಿ ಕೆಲಸಗಳನ್ನ ಮಾಡಿದ್ದಾರೆ. ಚನ್ನಪಟ್ಟಣ ಕೆರೆ ತಾವೇ ನೋಡಿದರೆ ನೀರಿಲ್ಲ. ಇವತ್ತು ಮಧ್ಯದಲ್ಲಿ ಒಂದು ಟೂರಿಸಂ ಅಂತ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಹಲವಾರು ವರ್ಷ ಆದರೂ ಅದು ನನಗೆ ಬಿದ್ದಿದೆ. ಅದು ಅದನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ಕೂಡಲೇ ನಾನು ಸಚಿವರು ಕೂಡ ಮನವಿ ಮಾಡ್ತೇನೆ, ಅದನ್ನು ಬೇಗಲೇ ಆದಷ್ಟು ಬೇಗ ಅದನ್ನು ಕೆಲಸನ ಮುಗಿಸಿ ಒಂದು ಒಂದು ಟೂರಿಸಂ ಸ್ಪಾಟ್ನ ಮಾಡಬೇಕು. ಈಗಾಗಲೇ ಮಾಡಬೇಕಾಗಿತ್ತು. ಇದು ನಮ್ಮೇನು ಹಾಸ್ತಂಬ ದೇವಸ್ಥಾನ ಓಪನ್ ಆಗ ಸಂದರ್ಭದಲ್ಲೇ ಅದನ್ನು ಮಾಡಬೇಕಾಗಿತ್ತು. ಆದರೂ ಕೂಡ ಪರವಾಗಿಲ್ಲ, ಮುಂದಿನ ವರ್ಷಕ್ಕೂ ಕೂಡ ಅದನ್ನು ಇದು ಮಾಡ್ತೇನೆ. ನಾನು ಕೂಡ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಸಚಿವರು ಕೂಡ ಮಾತಾಡ್ತೀನಿ. ಅದನ್ನ ಈ ಕೂಡಲೇ ನಾವು ಒಂದೊಂದು ಮೀಟಿಂಗ್ನ ಸಭೆಯನ್ನು ಕರೆದು ನಾವು ಅದನ್ನು ಚರ್ಚೆ ಮಾಡಿ ಅದನ್ನು ಕ್ಲಿಯರ್ ಮಾಡ್ತೀವಿ.